ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಅಂತ ಪತ್ರಿಕೆಯಿಂದ ಸಂಜೆ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಐ ಟಿ ಐಲಿ ಬಿಡಿಎ ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯುಪ್ಲೆಕ್ಸ್ ಮನೆ ಅನ್ನೋದಕ್ಕೆ ಈ ಒಂದು ಮನೆ ನಿಮಗೆ 30x40 ನಾರ್ತ್ ಫೇಸಿಂಗ್ ಸೈಡ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 40 ft ಬೈಕ್ ಕಾರ್ ರೋಡ್ ಇದೆ. ಬ್ರಹ್ಮಪುರ್ನಲ್ಲಿ ಪಾರ್ಕಿಂಗ್ ಮಾಡಿ ಡ್ಯುಪ್ಲೆಕ್ಸ್ ಮಾಡಿರೋವಂಥದ್ದು. ಈಗ ಎಲಿವೇಶನ್ ಹೇಗಿದೆ ಅಂತ ನೋಡಿ. ಗ್ರೌಂಡ್ ಫ್ಲೋರ್ನ ವಾಲ್ ಬಂದು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರೋದು. ಫಸ್ಟ್ ಫ್ಲೋರ್ ಬಂದು ನ್ಯಾಚುರಲ್ ಸ್ಟೋನಿಂದ ಕ್ಲಾಡಿಂಗ್ ಮಾಡಿ. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿ. ಫಸ್ಟ್ ಫ್ಲೋರ್ನಲ್ಲಿ ಪೇಂಟಿಂಗ್ ಅಲ್ಲ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ಸ್ಲೈಡಿಂಗ್ ಗೇಟ್ ಮಾಡಿರೋದು. ಗೇಟ್ನಲ್ಲಿ MS ಟ್ಯೂಬ್ಸ್ ಹಾಗೆ ಫಂಟರ್ ಮ್ಯಾಕ್ ಶೀಟ್ ಮತ್ತು MS ಸೀನ್ಸ್ ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಮನೆ ಸ್ಟೇರ್ ಕೇಸ್ ಅಂತ ಹೇಳೋದಕ್ಕೆ 4 ft ಗೇಟ್ ಕೂಡ ಮಾಡಿರುವಂಥದ್ದು. 4.5 ft ಗೇಟ್ ಕೂಡ ಮಾಡಿರೋದು. ಇದು ಬಂದು ನಿಮಗೆ ಸೇಮ್ ಅದೇ ಡಿಸೈನಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫುಲ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ ಕ್ಲಾಡಿಂಗ್. ಕಡೆ ಬಂದು SS ಗ್ರಿಲ್ ಮಾಡಿರುವಂಥದ್ದು. ಬೋರ್ವೆಲ್ ಫೆಸಿಲಿಟಿ ಸಿಗುತ್ತೆ. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇರುವಂಥದ್ದು. ಫ್ಲೋರಿಂಗಲ್ಲಿ ಬಂದು ಈ ಸ್ಟೇರ್ ಕೇಸ್ ಎಂಟ್ರೆನ್ಸ್ ಫ್ಲೋರಿಂಗಲ್ಲಿ ಬಂದು ಲೆದರ್ ಫಿನಿಶ್ ಆ್ಯಂಟಿಸ್ಕಿಡ್ ಗ್ರನೇಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಪಾರ್ಕಿಂಗಿಗೆ ಎಂಟ್ರಿ ಆಗೋದಕ್ಕೆ ಒಂದು MS ಡೋರ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಪಾರ್ಕಿಂಗ್ ಏರಿಯಾನಲ್ಲಿ ಪಾಲಿಶ್ಡ್ ಗ್ರನೇಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಹಾಗೆ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಟೈಲಿಂದ, ಮಾರ್ಬಲ್ ಫಿನಿಷಿಂಗ್ ಟೈಲಿಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 4.5 ft ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಲೈಡಿಂಗ್ ಅಲ್ಯೂಮಿನಿಯಂ ವಿಂಡೋಸ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ಸ್ ಮಾಡಿದ್ದಾರೆ. POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ಕಾರ್ನರಲ್ಲಿ ಬಂದೊಂದು ಕಿಚನ್ ಕೌಂಟರ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ರಾನೈಟಿಂದ ಕೌಂಟರ್ ಮಾಡಿರುವಂಥದ್ದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಪೂರ್ತಿ ಮನೆಯ ಗ್ರೌಂಡ್ ಫ್ಲೋರಿಂದ ಟಾಪ್ವರೆಗೂ ಲಿಫ್ಟ್ ಫೆಸಿಲಿಟಿ ಸಿಗುವಂಥದ್ದು. ಗೋಲ್ಡ್ ಕಲರ್ ಲಿಫ್ಟ್ ಯೂಸ್ ಮಾಡಿದ್ದಾರೆ. SS ಗೋಲ್ಡ್ ಪಾಲಿಶ್ಡ್ ಲಿಫ್ಟ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ ಆಲ್ಮೋಸ್ಟ 3-4 ಕಾರ್ ಹಾಗೆ 2-wheelersನ ಪಾರ್ಕ್ ಮಾಡ್ಬೋದು. ನಿಮಗೆ ಒಂದು 12,000 ಲೀಟರ್ ಕೆಪಾಸಿಟಿ ಇರೋ ಒಂದು ಸಂಪ್ ಸಿಗುತ್ತೆ ಪಾರ್ಕಿಂಗಲ್ಲಿ. ಗೇಟ್ ಬಂದು ಪಾರ್ಕಿಂಗ್ ಗೇಟ್ ಬಂದು ಸ್ಲೈಡಿಂಗ್ ಮಾಡಿರೋವಂಥದ್ದು. ವಾಲ್ ಸೈಡ್ಗೆ ಸ್ಲೈಡಿಂಗ್ ಆಗುವಂಥದ್ದು. ನೀಗ ಫಸ್ಟ್ ಫ್ಲೋರ್ನಿಂದ ಡ್ಯುಪ್ಲೆಕ್ಸ್ ಮನೆ ಹೇಗಿದೆ ಅಂತ ನೋಡೋಣ. ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡೋದು ನಮಗೆ ಡ್ಯುಪ್ಲೆಕ್ಸ್ ಮನೆಗೆ ಮೇನ್ ಡೋರ್ಸ್. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಲೆದರ್ ಫಿನಿಶ್ ಆ್ಯಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇದು ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ನಲ್ಲಿ. ಇಲ್ಲಿ ನಿಮಗೆ ಮೇನ್ ಡೋರ್ ಹತ್ರ ಒಂದು ಪೋರ್ಟಿಕೋ ಏರಿಯಾ ಸಿಗುವಂಥದ್ದು. ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಪೂರ್ತಿ ವಾಲ್ ನಿಮಗೆ ಗ್ರೌಂಡಿಂದ ಫಸ್ಟ್ ಫ್ಲೋರ್ವರೆಗೂ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಬಂದು ಮೇನ್ ಡೋರ್ ಡಿಸೈನ್. ಪ್ಯೂರ್ ಬರ್ಮಾಟಿಕಿಂದ ಮಾಡಿರುವಂಥ ಮೇನ್ ಡೋರ್ ಇದು. ಮೇಲೆ ಮತ್ತು ಸೈಡ್ನಲ್ಲಿ ಎರಡು ಕಡೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟು ಸೆಂಟರ್ನಲ್ಲಿ ಮೇನ್ ಡೋರ್ ಮಾಡಿ. ಮೇನ್ ಡೋರ್ ಡಿಸೈನ್ ಬೋರ್ಡ್ ನೋಡ್ಬೋದು ನೀವು. ಫುಲ್ ಬ್ರ್ಯಾಸ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಮೇಲೆ ಕೆಳಗೆ ಹಾಗೆ ಸೆಂಟರ್ನಲ್ಲಿ ಬ್ರ್ಯಾಸ್ ಕಾರ್ವಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ ಫಂಡರ್ ಮ್ಯಾಕ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ರಾಫ್ಟರ್ ಟೈಪ್ ಡಿಸೈನ್ಸ್ ಮಾಡಿರುವಂಥದ್ದು. ಹಾಗೆ ಲೈಟಿಂಗ್ ಕೂಡ ಯೂಸ್ ಮಾಡಿದ್ದಾರೆ. ಇದು ನೋಡ್ಬೋದು, ಇಲ್ಲೂ ಕೂಡ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ಬನ್ನಿ ಈಗ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಾವು ಮೇನ್ ಡೋರಿಂದ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು
ಸ್ಪೇಷಿಯಸ್ ಆಗಿರುವಂಥ ಒಂದು ಲಿವಿಂಗ್ ಏರಿಯಾ, ದೊಡ್ಡದಾಗಿರೋಂಥ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಆಲ್ಮೋಸ್ಟ್ ಒಂದು 20x20 ಬರ್ಬೋದು ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 4 ಶೆಟರ್ನ ಟೀಕ್ವಿಡ್ ವಿಂಡೋ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಟಿವಿ ಕ್ಯಾಬಿನೆಟ್ನಲ್ಲಿ ಪೂರ್ತಿ ನಿಮಗೆ ವಿನಿಯರ್ ಯೂಸ್ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್, ಹಾಗೆ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಕೂಡ ಪೂರ್ತಿ ವಿನಿಯರೇ ಯೂಸ್ ಮಾಡಿರುವಂಥದ್ದು, ಇಲ್ಲಿ ಕೂಡ ನಿಮಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೆಂಟರ್ನಲ್ಲಿ ಪೂರ್ತಿ ಬಾರ್ಡರ್ ಬಂದು ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು, ಎಲ್ಲ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಸ್ಟೇರ್ಕೇಸ್ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಫ್ರಂಟ್ ವಾಲ್ ಬಂದು ನಿಮಗೆ ವಿನಿಯರಿಂದ ಕ್ಲಾಡಿಂಗ್ ಮಾಡಿ ಅದರ ಮೇಲೆ ಬ್ರ್ಯಾಸ್ನ ಕಾರ್ವಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಫುಲ್ ಬ್ರ್ಯಾಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಆರ್ಚ್ನಲ್ಲಿ. ಹಾಗೆ ಟೀಕುಡ್ನ ವಾಸ್ಕಲ್, ಬರ್ಮಾಟಿಕ್ನ ವಾಸ್ಕಲ್, ಹಾಗೆ ಬರ್ಮಾಟಿಕಿಂದನೇ ಮಾಡಿರುವಂಥ ಡೋರ್ ಇರುವಂಥದ್ದು ಪೂಜಾ ರೂಮ್. ಸೆಂಟರ್ನಲ್ಲಿ ಪಿಚಿಂಗ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಫ್ಲೋರಿಂಗಲ್ಲಿ ಮಾರ್ಬಲ್ ಯೂಸ್ ಮಾಡಿ ವಾಲಲ್ಲಿ ಒಂದು ಟೈಲ್ ಯೂಸ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರೋದು. ಸೀಲಿಂಗಲ್ಲಿ ವಿನಿಯರ್ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ವಿನಿಯರಿಂದ ಸೆಂಟರ್ನಲ್ಲಿ ಒಂದು ಗ್ಲಾಸ್ ಪಿಚಿಂಗ್ ಗ್ಲಾಸ್ ಹಾಕಿದ್ದಾರೆ, ಲೈಟಿಂಗ್ ಕೊಟ್ಟು ಪಿಚಿಂಗ್ ಗ್ಲಾಸ್ ಹಾಕಿರೋವಂಥದ್ದು. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಆಗಲೇ ಹೇಳಿದಾಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು, ಪೂರ್ತಿ ಮನೆಯ ಟಾಪ್ವರೆಗೂ ನಿಮಗೆ ಲಿಫ್ಟ್ ಸಿಗುವಂಥದ್ದು, ಲಿಫ್ಟ್ ಫೆಸಿಲಿಟಿ. ಸೀಲಿಂಗಲ್ಲಿ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಲಿಫ್ಟ್ ಆಪೋಸಿಟಲ್ಲೇ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಲಿಫ್ಟ್ ಪಕ್ಕದಲ್ಲಿ ನಿಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು ಇಲ್ಲಿ. ಇದು ಬಂದು ನಿಮಗೆ ಬಬಲ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಡಿಸೈನರ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಪೂರ್ತಿ ಆರ್ಚ್ ಬಂದು ನಿಮಗೆ ಪಾಲಿಶ್ಡ್ ವಿನಿಯರಿಂದನೇ ಮಾಡಿರುವಂಥದ್ದು. ಈ ಆರ್ಚ್ ಒಳಗೆ ನಾವು ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ, ಒಂದು ಪ್ಯಾಂಟ್ರಿ ಯೂನಿಟ್ ಮಾಡಿರುವಂಥದ್ದು. ಸ್ಲ್ಯಾಬ್ ಬಗ್ಗೆ ಹೇಳೋದಾದರೆ 20mm ಗ್ರಾನೈಟ್ ಸ್ಲ್ಯಾಬ್ ಮಾಡಿ ವಾಲ್ ಬಂದು ಬೆಟ್ರಿಫೈಡ್ ಟೈಲ್ಸ್ ಮಾಡಿರುವಂಥದ್ದು, ಬೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಒಂದು 3 ಶೆಟರ್ನ ವಿಂಡೋ ಕೊಟ್ಟಿದ್ದಾರೆ, ಟೀಕುಡ್ ವಿಂಡೋ. ಹಾಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸಸ್ ಮಾಡಿರುವಂಥದ್ದು, ಒಂದು ಓಪನ್ ಟೈಪ್ ಡೋರ್ಸ್ ಮಾಡಿರುವಂಥದ್ದು, ಈ ಕಡೆ ಬಂದು ಸ್ಲೈಡಿಂಗ್ ಡೋರ್ಸ್ ಮಾಡಿರುವಂಥದ್ದು ಟಾಪ್ ಕ್ಯಾಬಿನೆಟ್. ಅದ್ರ ಮೇಲೆ ನೋಡೋದಾದ್ರೆ ನಿಮಗೆ ಲಾಫ್ಟ್ಸ್ ಮಾಡಿದ್ದಾರೆ, ಗ್ರೇ ಮತ್ತು ವೈಟ್ ಫಿನಿಶಲ್ಲಿ ಮಾಡಿರುವಂಥದ್ದು ಕಿಚನ್ ಯೂನಿಟ್ಸ್, ತುಂಬ ಬ್ಯೂಟಿಫುಲ್ ಆಗಿದೆ. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ, ಸ್ಟ್ರಿಪ್ ಲೈಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಇಲ್ಲೂ ಕೂಡ ಸೀಲಿಂಗಲ್ಲಿ ನೋಡ್ಬೋದು. ಗೋಲ್ಡ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಕಿಚನ್ ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು, ಯುಟಿಲಿಟಿಗೆ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗುವಂಥದ್ದು. ಇದು ಬಂದು ಯುಟಿಲಿಟಿ ಸ್ಪೇಸ್, ಕಿಚನ್ ಯುಟಿಲಿಟಿ ಬರುತ್ತೆ, ಪಾತ್ರೆ ತೊಳೆಯೋದಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ಕೋಬೋದು. ಪೂರ್ತಿ ಯುಟಿಲಿಟಿನ MS ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಹಾಗೆ 4 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೊಂದು ವಿಂಡೋ ಕೂಡ ಸಿಗುತ್ತೆ ಇಲ್ಲಿ. ಈ ಕಡೆ ನೋಡೋದಾದ್ರೆ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ, ಕಿಚನ್ ಆಪೋಸಿಟಲ್ಲೇ ನಿಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು, ಓಪನ್ ಸ್ಪೇಸ್ ಇರುವಂಥದ್ದು ಡೈನಿಂಗ್ ಏರಿಯಾ. ಇಲ್ಲೂ ಕೂಡ ಸೀಲಿಂಗಲ್ಲಿ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಒಂದು 2 ಶೆಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ನ ಡೈನಿಂಗ್ ಏರಿಯಾ ಪಕ್ಕದಲ್ಲಿ. ಈ ಕಾರ್ನರಲ್ಲಿ ಬಂದು ಹ್ಯಾಂಡ್ ವಾಶ್ಗೋಸ್ಕರ ಮಾಡಿರುವಂಥದ್ದು ಇಲ್ಲಿ.
ಇನ್ನ ಫಿಟ್ಟಿಂಗ್ ಆಗಿಲ್ಲ, ಸ್ಯಾನಿಟರಿ ಫಿಟ್ಟಿಂಗ್ ಇನ್ನ ಆಗಿಲ್ಲ. ಹಾಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು, ವಾಶ್ರೂಮ್ ಟೈಲಿಂಗ್ ಬಂದು ಮೆಟ್ರಿಫೈಡ್ ಟೈಲಿಂಗ್ ಮಾಡಿರೋವಂಥದ್ದು, ಒಂದು ಲೋಯರ್ಸ್ ಮಾಡಿದ್ದಾರೆ, ಟೂ ಶೆಡ್ ರೂಮ್ ಲೋಯರ್ಸ್ ಮಾಡಿರೋವಂಥದ್ದು, ಎಲ್ಲ 10 ಫೀಟ್ ಟೈಲಿಂಗ್ ಮಾಡಿರೋವಂಥದ್ದು. ಇಲ್ಲಿ ಎಲ್ಲ ವಾಸ್ಕಲ್ ಮತ್ತು ಡೋರ್ಸ್ ಬಂದು ಪ್ರತಿಯೊಂದು ಬಾತ್ರೂಮ್ ಯುಟಿಲಿಟಿ ರೂಮ್ಸ್ ಎಲ್ಲದಕ್ಕೂ ಬಂದು ನಿಮಗೆ ಟೀ ಕುಡ್ಡಲ್ಲೇ ಮಾಡಿರೋವಂಥದ್ದು. ಮತ್ತು ನಾವು ಲಿವಿಂಗ್ ಕಡೆ ಹೋದರೆ ಲಿಫ್ಟ್ ಆಪೋಸಿಟಲ್ಲೇ ನಮಗೆ, ಲಿಫ್ಟ್ ಆಪೋಸಿಟಲ್ಲೇ ನಮಗೆ ಸ್ಟೇರ್ ಕೇಸ್ ಸಿಗುತ್ತೆ, ಸೆಕೆಂಡ್ ಫ್ಲೋರ್ ರೂಮ್ಸ್ ಎಂಟ್ರಿ ಆಗೋದಕ್ಕೆ. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಫ್ಲೋರಿಂಗಲ್ಲಿ ಯೂಸ್ ಮಾಡಿರುವಂಥ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ, ಬಟ್ ಇಲ್ಲಿ ಬಂದು ನಿಮಗೆ ಕಾಂಟ್ರಾಸ್ಟ್ ಕಲರ್ ಮಾಡಿರುವಂಥದ್ದು, ಡಾರ್ಕ್ ಮತ್ತು ಲೈಟ್. ಬನ್ನಿ ಈಗ ಸೆಕೆಂಡ್ ಫ್ಲೋರ್ನಿಂದ ರೂಮ್ಸ್ ಹೇಗಿದೆ ಅಂತ ನೋಡ್ಬೋದು ನೀವು. ರೈಲಿಂಗ್ ಬಂದು ಎಲ್ಲ ಟೀ ಕುಡ್ಡಲ್ಲೇ ಮಾಡಿರುವಂಥದ್ದು, ರೈಲಿಂಗ್ಸ್ ಇಲ್ಲಿ ಟೀ ಕುಡ್ ರೈಲಿಂಗ್ಸ್ ಮಾಡಿರುವಂಥದ್ದು. ಬನ್ನಿ ಸೆಕೆಂಡ್ ಫ್ಲೋರ್ನಿಂದ ರೂಮ್ಸ್ ಹೇಗಿದೆ ಅಂತ ನೋಡೋಣ. ಇದು ಬಂದು ನಿಮಗೆ ಲಿಫ್ಟ್, ಲಿಫ್ಟ್ ಇಲ್ಲ, ಲಿಫ್ಟ್ ಡಿಸೈನ್ ಈ ಥರ ಬರುತ್ತೆ. ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರ್, ಸೆಕೆಂಡ್ ಫ್ಲೋರ್ ನಾವು ಎಂಟ್ರಿ ಆದರೆ ಈ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಸ್ಟಡಿ ಟೇಬಲ್ ಮತ್ತು ಬುಕ್ ರ್ಯಾಕ್ಸ್ ಸಿಗುವಂಥದ್ದು. ಹಾಗೆ ಸೀಲಿಂಗಲ್ಲಿ ನೋಡೋದ್ರೆ ಇಲ್ಲೂ ಕೂಡ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಸ್ಟೇರ್ ಕೇಸ್ ಲಿಫ್ಟ್ ಆಪೋಸಿಟಲ್ಲಿ ಸ್ಟೇರ್ ಕೇಸ್ ಸಿಗುತ್ತೆ. ಇಲ್ಲಿ ನಾವು ಲಿಫ್ಟ್ ಪಕ್ಕದಲ್ಲೇ ನಮಗೆ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗೋದಕ್ಕೆ ಟೀ ಕುಡ್ ಡೋರ್ ಸಿಗುವಂಥದ್ದು. ಇಲ್ಲಿ ಇನ್ನು ಒಳಗೆ ಎಂಟ್ರಿ ಆದರೆ ನೋಡ್ಬೋದು ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಹೇಳ್ಬೋದು. ಹಿಂಗೆ ಕಾಟ್ಸ್, ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್ ಎಲ್ಲ ವಿನಿಯರಿಂದನೇ ಮಾಡಿರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 2 2 ಶೆಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಹಾಗೆ ಕಾಟ್ ಆಪೋಸಿಟಲ್ಲೇ ನಿಮಗೆ ಟಿ ವಿ ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗಲ್ಲಿ ಪೂರ್ತಿ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ನಿಮಗೆ ಕುಬೇರನ ಮೂಲೆಗೆ ಕರೆಕ್ಟಾಗಿ ವಾಸ್ತು ಪ್ರಕಾರ ವಾರ್ಡ್ರೋಬ್ ಮಾಡಿರುವಂಥದ್ದು. ವಾರ್ಡ್ರೋಬ್ಸ್ ಕೂಡ ನಿಮಗೆ ಎಲ್ಲ ಪಾಲಿಶ್ಡ್ ವಿನಿಯರ್ಸೇ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಟೀ ಪಟ್ಟೀಸ್ ಯೂಸ್ ಮಾಡಿದ್ದಾರೆ, ಗೋಲ್ಡ್ ಪಟ್ಟೀಸ್ ಯೂಸ್ ಮಾಡಿರುವಂಥದ್ದು. ಕೆಳಗಡೆ ಡ್ರಾಯರ್ಸ್ ಕೊಟ್ಟು 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಅದರ ಮೇಲೆ ಈ ಕಾರ್ನರ್ಗೆ ಬಂದು ಒಂದು ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ನಿಮಗೆ ಈ ಡೋರ್ನ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇದು ಬಂದು ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಮಿರರ್ ಹಾಫ್ ರೌಂಡ್ ಡಿಸೈನಲ್ಲಿ ಮಿರರ್ ಮಾಡಿರುವಂಥದ್ದು, ಫುಲ್ ಮಿರರ್ ಫಿನಿಶ್ ಬರುತ್ತೆ. ಹಾಗೆ ಈ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಫ್ಲೋರಿಂಗ್ನಲ್ಲಿ 2x2 ಆ್ಯಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ 10 ಫೀಟ್ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಎಲ್ಲ ಬಾತ್ರೂಮ್ ಡೋರ್ಸ್ ಕೂಡ ನಿಮಗೆ ಟೀ ಕುಡ್ಡೇ ಮಾಡಿರುವಂಥದ್ದು. ಇಲ್ಲಿಂದ ನಾವು ಮತ್ತೆ ಹೊರಗೆ ಬಂದರೆ ಈ ಡೋರ್ನ ಆಪೋಸಿಟಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗುತ್ತೆ. ಈ ರೂಮ್ನಲ್ಲಿ ಕೂಡ ನಿಮಗೆ ಎಲ್ಲ ಪಾಲಿಶ್ಡ್ ವಿನಿಯರಿಂದನೇ ಮಾಡಿರುವಂಥ ಕಾಟ್, ಹೆಡ್ ಬೋರ್ಡ್ ಮತ್ತು ಪಿ ಒ ಪಿ ಫಾಲ್ ಸೀಲಿಂಗ್, ಪಿ ಒ ಪಿ ಮತ್ತು ವಿನಿಯರ್ ಎರಡರಿಂದನೂ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು. ಫುಲ್ ಕಂಟಿನ್ಯೂಟಿ ಇದೆ ಇದು. ನಿಮಗೆ ಕಾಟಿಂದ ಸ್ಟಾರ್ಟ್ ಆಗಿ ಹೆಡ್ ಬೋರ್ಡಿಂದ ಬಂದು ಸೀಲಿಂಗ್ ಹಾಗೆ ಟಿ ವಿ ಕ್ಯಾಬಿನೆಟ್ ಪೂರ್ತಿ ಒಂದೇ ಪೀಸ್ ಥರ ಮಾಡಿರುವಂಥದ್ದು ಕಂಟಿನ್ಯೂಟಿಯಾಗಿ. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ನಿಮಗೆ 2 ಶೆಟರ್ನ 2 ವಿಂಡೋ ಸಿಗುತ್ತೆ. ಮತ್ತು 3 ಡೋರ್ನ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿ ಕಾರ್ನರಲ್ಲಿ 2 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮಾಡಿರೋದು.
ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೂಮ್ ಡೋರ್ನ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುತ್ತೆ. ಎಲ್ಲ ಬಾತ್ರೂಮ್ಸ್ ಕೂಡ ನಿಮಗೆ ಎಲ್ಲ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದೋ ಇನ್ನೂ ಆಗಿಲ್ಲ, ಎಲ್ಲ ಬಂದು ನಿಮಗೆ ಸೇಲ್ ಆದಮೇಲೆ ಎಲ್ಲ ಜರ್ಮನ್ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡ್ತೀವಿ ಅಂತ ಹೇಳಿರೋದು. ಹಾಗೆ ನಿಮಗೆ ಈ ಬಾತ್ರೂಮ್ ಪಕ್ಕದಲ್ಲೇ ಬಾಲ್ಕನಿ ಕೂಡ ಸಿಗುತ್ತೆ ಈ ರೂಮ್ನಲ್ಲಿ. ಬಾಲ್ಕನಿ ಫ್ಲೋರಿಂಗ್ನಲ್ಲಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು, ಪಾಲಿಶ್ ಗ್ರಾನೈಟ್. ಹಾಗೆ SS ಟ್ಯೂಬ್ ಮತ್ತು ಟಫಾನ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿದ್ದಾರೆ. ವಾಲ್ ಬಂದು ಮಾರ್ಬಲ್ ಫಿನಿಶ್ ವೆಟ್ರಿಫೈಡ್ ಟೈಲಿಂದ ಕ್ಯಾಡಿಂಗ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ಬಂದು ನಿಮಗೆ MS ಫಿಲ್ ಮಾಡಿ ಕವರ್ ಮಾಡಿದ್ದಾರೆ. ಮೇಲೆ ಸೀಲಿಂಗಲ್ಲಿ ನೋಡೋದಾದರೆ ಫಂಡರ್ ಮ್ಯಾಕ್ ಶೀಟಿಂದ ವಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ರೂಮ್ನಿಂದ ಮತ್ತೆ ಹೊರಗೆ ಬಂದು ನಾವು ಸ್ಟೇರ್ಕೇಸ್ ಅಥವಾ ಲಿಫ್ಟಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಥರ್ಡ್ ಫ್ಲೋರ್ ರೂಮ್ಸ್ಗೆ ಎಂಟ್ರಿ ಸಿಗ್ಬೋದು. ನೋಡ್ಬೋದು ಇಲ್ಲೂ ಕೂಡ ಸ್ಟೇರ್ಕೇಸ್ನಲ್ಲಿ ಕೂಡ ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ ಟೂ ಶಟರ್ನ ಟಿ ಕೊಟ್ಟು ವಿಂಡೋ ಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆದರೆ ಸೇಮ್ ನಾವು ಕೆಳಗೆ ನೋಡಿದಾಗೇ ಇಲ್ಲಿ ಕೂಡ ಲಿಫ್ಟ್ ಪಕ್ಕದಲ್ಲಿ ಸ್ಟಡಿ ಏರಿಯಾ ಬರುವಂಥದ್ದು. ಹಾಗೆ ಸೀಲಿಂಗಲ್ಲಿ ಫಾಲ್ ಸೀಲಿಂಗ್ ಮತ್ತು ವಿನಿಯರ್ ಮತ್ತು POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದಲ್ಲಿ. ಹಾಗೆ ಲಿಫ್ಟ್ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಪಾಲಿಶ್ಡ್ ವಿನಿಯರಿಂದನೇ ಕಾಟ್ ಮತ್ತು ಹೆಡ್ಬೋರ್ಡ್ ಮತ್ತು ಸೀಲಿಂಗ್ ಫಾಲ್ ಸೀಲಿಂಗ್ ಪೂರ್ತಿ ಕಂಟಿನ್ಯೂಟಿ ಮಾಡಿರುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ ಟೂ ಶಟರ್ನ ಎರಡು ವಿಂಡೋ ಸಿಗುತ್ತೆ, 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ವಾರ್ಡ್ರೋಬ್, ಹಾಗೆ ಕೆಳಗಡೆ ಡ್ರಾಯರ್ ಸಿಗುವಂಥದ್ದು. ಕಾಟ್ ಆಪೋಸಿಟಲ್ಲೇ TV ಕ್ಯಾಬಿನೆಟ್ ಬರುವಂಥದ್ದು. ಇದು ಬಂದು ಲ್ಯಾಮಿನೇಟ್ ಮತ್ತು ವಿನಿಯರ್ ಎರಡು ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಡಿಸೈನ್ ಇದು. ಈ ರೂಮ್ ಡೋರ್ ಬ್ಯಾಕ್ ಸೈಡಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಈ ರೂಮ್ ಡೋರ್ ಆಪೋಸಿಟಲ್ಲೇ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ ಕೂಡ ಸೇಮ್ ನಾವು ಕೆಳಗೆ ನೋಡಿದಾಗೇ ಸೇಮ್ ನಾವು ಎಲ್ಲ ವಿನಿಯರ್ ಮತ್ತು TV ಕ್ಯಾಬಿನೆಟ್ನಲ್ಲಿ ಮಾತ್ರ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಮಿಕ್ಕಿದೆಲ್ಲ ಪೂರ್ತಿ ನಿಮಗೆ ವಿನಿಯರಿಂದನೇ ಮಾಡಿರೋದು. ಬೋರ್ಡ್, ಫಾಲ್ ಸೀಲಿಂಗ್, ಕಾಟ್, ಪ್ರತಿಯೊಂದು ವಾರ್ಡ್ರೋಬ್ಸ್ ಕೂಡ ವಿನಿಯರೇ ಮಾಡಿರುವಂಥದ್ದು. ಇಲ್ಲೂ ಕೂಡ ಸೇಮ್ ಅದೇ ಕೆಳಗಡೆ ಹಾಗೆ ನಿಮಗೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, 2 ಡೋರ್ನ ಓಪನ್ ಟೈಪ್, ಹಾಗೆ ಕೆಳಗಡೆ ಡ್ರಾಯರ್ ಸಿಗುತ್ತೆ. ಕಾಟ್ ಆಪೋಸಿಟಲ್ಲಿ TV ಕ್ಯಾಬಿನೆಟ್ ಮತ್ತು 2 ಶೀಟರ್ನ ಎರಡು ವಿಂಡೋ ಸಿಗುತ್ತೆ. ಇಲ್ಲಿ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ಮತ್ತು ಬಾಲ್ಕನಿ ಸಿಗುವಂಥದ್ದು. ಸೇಮ್ ಅಲ್ಲಿ ನೋಡಿದಾಗೇ ಸೇಮ್ ಬಾಲ್ಕನಿ ಸಿಗುತ್ತೆ. ಸೇಮ್ ಇಲ್ಲಿ ಬಂದು ಸೀಲಿಂಗಲ್ಲಿ ಬಂದು POPಯಿಂದ ಹೋಮ್ ಸೀಲಿಂಗ್ ಡಿಸೈನ್ ಇದ್ದಾರೆ, ಹಾಗೆ MS ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಸ್ಟೇರ್ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 4th ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 4th ಫ್ಲೋರ್ನಲ್ಲಿ ನಿಮಗೆ ಒಂದು ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು. 4th ಫ್ಲೋರ್ ಕೂಡ ನಿಮಗೆ ಲಿಫ್ಟ್ ಫೆಸಿಲಿಟಿ ಇದೆ. ನೋಡ್ಬೋದು ಇಲ್ಲಿ ಸೀಲಿಂಗಲ್ಲಿ POP ಮತ್ತು ಪಾಲಿಶ್ಡ್ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಲಿಫ್ಟ್ ಪಕ್ಕದಲ್ಲೇ ನಮಗೆ ಹೋಮ್ ಥಿಯೇಟರ್ ರೂಮ್ಗೆ ಡೋರ್ ಸಿಗುತ್ತೆ. ನೋಡ್ಬೋದು ಇದೊಂದು ಹೋಮ್ ಥಿಯೇಟರ್ ರೂಮ್. ಇಲ್ಲೂ ಕೂಡ ನಿಮಗೊಂದು 2 ಶೀಟರ್ನ ವಿಂಡೋ ಕೊಟ್ಟಿದ್ದಾರೆ, ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿಂದ ನಾವು ಮತ್ತೆ ಹೋಮ್ ಥಿಯೇಟರ್ ರೂಮ್ ಆಪೋಸಿಟಲ್ಲಿ ಇರುವಂಥ MS ಡೋರ್ ಇಂದ ಹೊರಗೆ ಬಂದರೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ಫುಲ್ ರೂಫ್ ಮೋಲ್ಡಲ್ಲೇ ಮಾಡಿರುವಂಥ ಸಿಟ್ಔಟ್ ಏರಿಯಾ ಸಿಗುತ್ತೆ, ಸ್ಪೇಷಿಯಸ್ ಆಗಿದೆ. ನಿಮಗೆ ಪಾರ್ಟೀಸ್, ಫಂಕ್ಷನ್ಸ್ಗೆ ಎಲ್ಲದಕ್ಕೂ ತುಂಬ ಯೂಸ್ ಆಗುವಂಥದ್ದು.
ದೊಡ್ಡದಾಗಿದೆ. ಎಲ್ಲ ಪೂರ್ತಿ ನಿಮಗೆ ಸೀಲಿಂಗಲ್ಲಿ ಲೈಟಿಂಗ್ ಕೂಡ ಮಾಡಿರೋದು. ಇಲ್ಲಿಂದ ಮತ್ತೆ ನಾವು ಈ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇದು ಬಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಪಕ್ಕದಲ್ಲಿ ನಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಹಾಗೆ ಈ ಕಾರ್ನರಲ್ಲಿ ನಿಮಗೆ ವಾಯುಮೂಲೆ ಕರೆಕ್ಟಾಗಿ ಟ್ಯಾಂಕ್ ರೂಮ್ ಬರುವಂಥದ್ದು. 2000 ಲೀಟರ್ನ ಟ್ಯಾಂಕ್ ಇನ್ಸ್ಟಾಲ್ ಆಗಿದೆ. ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ, ಏನಾದರೂ ಐಟಮ್ಸ್ ಬೇಕಾದರೆ ಇಟ್ಕೋಬೋದು. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಒಗದಿ ಒಗಾಕೋದಕ್ಕೆ ಹ್ಯಾಂಗಲ್ಸ್ ಕೂಡ ಹಾಕಿರುವಂಥದ್ದಿದೆ. ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ತುಂಬ ಒಳ್ಳೆ ಪಾರ್ಶ್ ಏರಿಯಾ ಅಂತ ಹೇಳ್ಬೋದು. ನಾಗರಬಾವಿ ITI ಲೇಔಟ್ನಲ್ಲಿ ಬರುವಂಥದ್ದು. ಫುಲ್ಲಿ ಬಿಲ್ಟಪ್ ಏರಿಯಾ, ನಿಮಗೆ PDA ಸೈಟ್ ಹಾಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಇರುವಂಥದ್ದು. ನೀವು ಯಾವುದೇ ಬ್ಯಾಂಕಲ್ಲಿ ಬೇಕಾದರೂ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ, ಓನರ್ ಬಂದು ಈ ಬಿಲ್ಡಿಂಗಿಗೆ 4,30,00,000 4,30,00,000 ಕೊಟ್ಟು ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.